ನೀನ್ ಅಕೌಂಟ್ ಮೇಲೆ ಕೈ ಮಾಡಿದೆ. ವಯಸ್ಸಿಗೆ ಬಂದ ಹೆಣ್ಣ ಅವಮಾನ ಮಾಡ್ತಾ ಇದ್ದ, ಮೃಗದಾಗ ನಡ್ಕೋತಾ ಇದ್ದ. ಅದಕ್ಕೆ ಸಮಾಜದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ, ಅನ್ಯಾಯವಾಗಿ ನಡ್ಕೊಂಡ್ರೆ ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಪೊಲೀಸ್ ಇದೆ, ಕಾನೂನು ಇದೆ. ಈ ಕಾನೂನು ಕಾಯ್ದೆಗಳಿಂದ ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆ ನನಗೆ ಚಿಕ್ಕ ವಯಸ್ಸಲ್ಲೇ ಸತ್ತೋಯ್ತು. ನಿನಗೆ ಇಷ್ಟ ಬಂದ ಹಾಗೆ ನಡ್ಕೋತಿದ್ರೆ ನೋಡ್ಕೊಂಡು ಸುಮ್ಮನಿರೋದಕ್ಕೆ ನಮ್ಮನೇನ್ ಕೈಲಾಗ್ದವ್ರು ಅನ್ಕೊಂಡ್ಯಾ? ನಾನು ಅದೇ ಹೇಳ್ತಾ ಇದ್ದೀನಿ, ನಮ್ ಕಣ್ ಮುಂದೆ ಆಗ್ಬಾರ್ದು ಆಗ್ತಿದ್ರೆ ಕೈ ಕಟ್ಕೊಂಡು ಸುಮ್ಮನೆ ಕೂತಿರೋಕ್ಕೆ ನನ್ನೇನ್ ಕೈಲಾಗ್ದವ್ನು ಅನ್ಕೊಂಡ್ರ? ತಪ್ಪು ಮಾಡ್ದವ್ರನ್ನ ಹಿಡಿತೀನಿ, ಚೆನ್ನಾಗಿ ಬಡಿತೀನಿ. ನಿನಗ ಅಧಿಕಾರ ಇಲ್ಲ ಕಣೋ. ಇನ್ಸ್ಪೆಕ್ಟರ್, ಓ ಐ ಆಮ್ ಸಾರಿ, ನಿಮಗ ಅಧಿಕಾರ ಇಲ್ಲ ಮಿಸ್ಟರ್. ನಿಮ್ಮ ಶಾಸ್ತ್ರದ ಪ್ರಕಾರ ಇಲ್ಲದೇ ಇರ್ಬೋದು, ಆದ್ರೆ ಮನುಷ್ಯತ್ವ ಅಂತ ಒಂದಿದೆ ಅಲ್ಲ, ಅದಕ್ಕಿದೆ. ಅದು ಎಲ್ಲ ಕಾನೂನಿಗಿಂತ ದೊಡ್ಡದು. ಅದು ನಿಮ್ಮ ಅಭಿಪ್ರಾಯ ಮಿಸ್ಟರ್. ಕಾಯಿದೆಗಳನ್ನ 10 ಜನರಿಗೋಸ್ಕರ ಮಾಡಿರೋದು, ಆ ಜನಗಳ ಮಧ್ಯೆ ಇರೋ ತನಕ ನೀವು ಅದಕ್ಕೆ ತಲೆ ಬಾಗ್ಲೇಬೇಕು. ಯು ಅಂಡರ್ಸ್ಟ್ಯಾಂಡ್ ದಟ್? ಓಹೋ, ನಂಜುಡಪ್ಪ ಇವ್ರನ್ನ ಹೊರಗೆ ಹಾಕಿ. ಎಕ್ಸ್ಕ್ಯೂಸ್ ಮೀ, ಯಸ್, ನನ್ನ ಹೆಸರು ರೇಖಾ. ಓ, ನೀವೇನ ಕ್ಲಬ್ ಡ್ಯಾನ್ಸರು? ಬಂದ ಕಾರಣ ಇವರಿಗೆ ಜಾಮೀನ್ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ. ಏನ್ ಮೇಡಮ್, ಐ ಮೀನ್ ಇನ್ಸ್ಪೆಕ್ಟರ್ ದುರ್ಗಾ, ಕಾನೂನ್ ಪ್ರಕಾರ ಜಾಮೀನ್ ಕೊಟ್ಟು ಬಿಡಿಸೋದು ತಪ್ಪಲ್ವಲ್ಲ? ನಂಜುಡಪ್ಪ. ಯಸ್ ಸರ್. ಯಸ್ ಮೇಡಮ್. ಈಕೆ ಹತ್ರ ಜಾಮೀನ್ ಸೈನ್ ಮಾಡಿಸ್ಕೊಂಡು ಈತನ್ ಬಿಡುಗಡೆ ಮಾಡಿ. ಥ್ಯಾಂಕ್ ಯು. ಏನಯ್ಯ ಕಡಿದ್ರೆ ನಾ ಕಾಳಾಗೋಗಿದ್ದೀಯಾ? ಅಲ್ಲ, ಕುಸ್ತಿ ಮಾಡಿ ಕಪ್ಪಿಗೆ ಸಂಪಾದನೆ ಮಾಡೋದು ಬಿಟ್ಬಿಟ್ಟು ಜಗಳ ಆಡ್ಕೊಂಡು ಸ್ಟೇಷನ್ ಬಂದಿದ್ದೆಲ್ಲ ನಮ್ ಪ್ರಾಣ ತಿನ್ನೋಕೆ. ಅದೇ ನೋಡಿ ಎಡವಟ್ಟು, ಅವ್ರು ಕುಸ್ತಿ ಮಾಡಿದ್ರೇನು ಗಸ್ತಿದ್ರೇನು, ಇನ್ಸ್ಪೆಕ್ಟರ್ ಹೇಳಿದ್ದು ಸೈನು. ಅಲ್ಲಿದೆ ಪಾಯಿಂಟ್. ಸರಿ ಸೈನ್ ಮಾಡ್ ಬಾ. ನಾನು ಸೈನ್ ಮಾಡೇ ಡ್ಯೂಟಿಗೆ ಬಂದಿತ್ತು. ನಿನ್ನಲ್ವೋ ಇವ್ರನ್ನ? ನೀವಲ್ಲ, ನೀವಲ್ಲ ಇವ್ರನ್ನ. ನೋಡಿ ಒಬ್ಬರೇ ಟೇಬಲ್ ಹತ್ರ ಬನ್ನಿ ರುಜು ಮಾಡೋಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಜಾಮೀನ್ ಕೊಟ್ಟು ನಾನು ಬಿಡಿಸಿದ್ದೆ. ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ನಾನ್ ಯಾವಾಗ ಆಪತ್ನಲ್ಲಿದ್ರು ನೀವ್ ಬಂದ್ ಕಾಪಾಡ್ತಿರಲ್ಲ, ಅದಕ್ಕೆ. ನಿಮ್ಮನ್ ಮಾತ್ರ ಅಲ್ಲ, ಯಾರಿಗೆ ಅನ್ಯಾಯ ನಡೆದ್ರು ಅದನ್ನ ತಡಿಯಕ್ ನಾನಲ್ಲಿ ಇದ್ದೇ ಇರ್ತೀನಿ. ಹಾಗಾದ್ರೆ ಸೇವೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅನ್ಕೊಳ್ಳುತ್ತೆ. ಹಾಗೆ ಅನ್ಕೊಳ್ಳಿ, ಯಾರು ಬೇಡ ಅಂತ. ಟ್ಯಾಕ್ಸಿ. ಸರಿ ಮೇಡಮ್, ಬಾಯ್. ತಾನೇ ಹರಟೆ, ಮನೆಯಲ್ಲೇ ಬಿದ್ದಿರ್ಬೇಕು, ಹೊರಗಡೆ ಯಾಕೆ ಹೋಗ್ಬೇಕು? ದುರ್ಗಾ, ಯಾಕಮ್ಮ ಯಾಕೆ ಕೋಪ ಮಾಡ್ಕೊಂಡಿದ್ದಿ? ಏನಾಯ್ತು? ಇನ್ನೇನಾಗ್ಬೇಕು, ನಿನ್ನ ಕುಮಾರ ಕಂಠೀರವನಿಂದ ನಾನ್ ತಲೆ ತಪ್ಪ ಹಾಗಾಯ್ತು. ಅವನೇನ್ ಮಾಡ್ದ? ಯಾರೋ ಯಾರಿಗೋ ಅನ್ಯಾಯ ಮಾಡಿದ್ರಂತೆ, ಅದಕ್ಕೆ ಈ ಹೀರೋ ವಾರ್ ಡಿಕ್ಲೇರ್ ಮಾಡಿ ಸಿಕ್ಕಾಬಟ್ಟೆ ಹೊಡೆದಾಡಿದ್ದಾನೆ. ಅಯ್ಯೋ, ಅವನ್ಗೇನು ಪೆಟ್ಟಾಗ್ಲಿಲ್ಲ ತಾನೆ? ಆಹಾ, ತಾಯಿ ಕರ್ಲು ಚುರ್ ಚುರ್ ಚುರ್ರ ಅನ್ನತ್ತೆ. ನಿನ್ ಮಗನಿಗೇನಾಗಿಲ್ಲ, ಧೈರ್ಯವಾಗಿರು. ಸದ್ಯ ಬದುಕದೆ. ನೀನ್ ಬದುಕದೆ ನಾನ್ ಸಾಯ್ತಿದ್ದೀನಿ. ಯಾಕೆ ಹಾಗಂತೀಯ? ನೋಡಮ್ಮ, ಇನ್ನು ನಿನ್ ಮಗ ಉದ್ಧಾರ ಆಗಲ್ಲ. ರಟ್ಟೆಗಾತ್ರ ಮೀಸೆ ಬಂದಾಯ್ತು. ಅವನಿಗೆ ಬುದ್ಧಿ ಹೇಳೋದು ಒಂದೇ, ಬಂಡೆಗೆ ಡಿಕ್ಕಿ ಹೊಡೆಯೋದು ಒಂದೇ. ಮರ್ಯಾದೆ ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಡೋದ್ ಬಿಟ್ರು. ರೈಟ್, ಯು ಆರ್ ಕರೆಕ್ಟ್, ಹಾಗೆ ಮಾಡು, ಉದ್ಧಾರ ಆಗುತ್ತೆ. ಏಯ್ ಮುಚ್ಚ ಬಾಯ್. ಏಯ್ ಇನ್ಸ್ಪೆಕ್ಟರ್ ಅಮ್ಮ, ಇದು ಸ್ಟೇಷನ್ ಅಲ್ಲ, ಮನೆ. ಇಲ್ಲಿನ ಅಧಿಕಾರ ಏನು ನಡೆಯಲ್ಲ. ನೋಡಮ್ಮ ಇವನ್ನ. ನೋಡಮ್ಮ ಅವಳನ್ನ. ಅಮ್ಮ, ನನ್ನ ಕಳ್ತನ ಮಾಡಿದ್ನ ಅಥವಾ ಕೊಲೆ ಮಾಡಿದ್ನ? ಯಾವನೋ ಒಬ್ಬ ರೌಡಿ ಅಮ್ಮ ಒಂದ್ ಹುಡುಗಿನ ಕಿಟ್ಲೆ ಮಾಡ್ತಾ ಇದ್ದ. ಚೆನ್ನಾಗಿ ಕೊಟ್ಟೆ ನೋಡು, ಅದಕ್ಕೆ ಇವಳು. ಅದರಲ್ಲಿ ತಪ್ಪೇನಿದೆ ಅಮ್ಮ? ತಪ್ಪು ಮಾಡ್ದವ್ರನ್ನ ಹಿಡಿಯೋಕೆ ಪೊಲೀಸ್ನವರಿದ್ದಾರೆ, ಶಿಕ್ಷೆ ಕೊಡೋಕೆ ಕಾನೂನ್ ಇದೆ. ಮಧ್ಯದಲ್ಲಿ ಇವನ್ಯಾರು? ಪೊಲೀಸು ಕಾನೂನು. ಅವತ್ ನಮ್ಮ ಅಪ್ಪನ್ನ ನಮ್ ಕಣ್ ಮುಂದೆನೆ ಕೊಂದ್ರಲ್ಲ ಚಂಡಾಲ್ರು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.